ಶಿವನ ಕುತ್ತಿಗೆಯಲ್ಲಿ ಹಾವಿರಲು ಕಾರಣ ಏನು? ಆ ಹಾವು ಯಾರು ಎಂಬ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ಈ ಬಗ್ಗೆ ನಾವಿವತ್ತು ಹೇಳಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶಿವನ ಕುತ್ತಿಗೆಯಲ್ಲಿರುವ ಹಾವು ನಾಗರಾಜ ವಾಸುಕಿ. ಇನ್ನು ವಾಸುಕಿ ಶಿವನ ಕುತ್ತಿಗೆ ಸೇರಲು ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರ, ವಾಸುಕಿ ಶಿವನನ್ನ ಭಕ್ತಿಯಿಂದ ಪೂಜಿಸುತ್ತಿದ್ದ. ಇವನ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಏನು ವರ ಬೇಕೆಂದು ಕೇಳುತ್ತಾನೆ. ಇದಕ್ಕೆ ಉತ್ತರಿಸಿದ ವಾಸುಕಿ, ಸದಾ ನಿನ್ನೊಂದಿಗೆ ಇರುವಂತೆ ಮಾಡು ಎನ್ನುತ್ತಾನೆ. ಆಗ ಶಿವ ವಾಸುಕಿಯನ್ನ ತನ್ನ ಕುತ್ತಿಗೆಗೆ ಹಾಕಿಕೊಂಡು ವಾಸುಕಿಯ ಆಸೆಯನ್ನ ಈಡೇರಿಸುತ್ತಾನೆ. ಇನ್ನೊಂದು ಕಥೆಯ ಪ್ರಕಾರ, ಸಮುದ್ರ ಮಥನದ ವೇಳೆ ಉದ್ಭವವಾದ ವಿಷವನ್ನ ಕುಡಿದು ಶಿವ ವಿಷಕಂಠನೆನಿಸಿಕೊಳ್ಳುತ್ತಾನೆ. ಆದರೆ ಶಿವನೊಟ್ಟಿಗೆ ವಾಸುಕಿ ಕೂಡ ವಿಷವನ್ನ ಕುಡಿಯುತ್ತಾನೆ. ಈ ವೇಳೆ ವಾಸುಕಿಯ ನಿಸ್ವಾರ್ಥ ಭಕ್ತಿಗೆ ಮೆಚ್ಚಿದ ಶಿವ ಆತನನ್ನ ತನ್ನೊಂದಿಗೆ ಇರಿಸಿಕೊಳ್ಳುತ್ತಾನೆ. ಇನ್ನೊಂದು ಕಥೆಯ ಪ್ರಕಾರ, ವಾಸುಕಿಗೆ ಯುದ್ಧವಾಹನಗಳು ಬರುತ್ತಿರುತ್ತದೆ. ಇದರಿಂದ ಬೇಸತ್ತ ವಾಸುಕಿ ಶಿವನಲ್ಲಿ, ತನ್ನ ಕಷ್ಟ ಪರಿಹರಿಸು, ನನಗೆ ಯಾರೊಂದಿಗೂ ಯುದ್ಧ ಮಾಡಲು ಇಷ್ಟವಿಲ್ಲ ಎನ್ನುತ್ತಾನೆ. ಅದಕ್ಕೆ ಶಿವ, ನೀನು ಕೈಲಾಸಕ್ಕೆ ಬಾ, ಅಲ್ಲಿ ನಿನಗೆ ಯಾರೂ ತೊಂದರೆ ಕೊಡುವುದಿಲ್ಲ, ನೀನು ನನ್ನ ಗಣಗಳೊಂದಿಗೆ ಇರು ಎನ್ನುತ್ತಾನೆ. ಕೈಲಾಸದಲ್ಲಿ ಚಳಿ ಇರುವ ಕಾರಣ ವಾಸುಕಿ ಶಿವ ಎಲ್ಲಿ ಹೋಗುತ್ತಾನೋ ಅಲ್ಲೇ ತಿರುಗಾಡುತ್ತಾ ತನ್ನ ಕಷ್ಟವನ್ನ ಶಿವನಿಗೆ ಅರ್ಥ ಮಾಡಿಸುತ್ತಾನೆ. ಆಗ ಶಿವ, ಚಳಿಯಿಂದ ನಿನಗಷ್ಟು ಕಷ್ಟವಾದರೆ ನೀನು ನನ್ನ ಕತ್ತಿನ ಬಳಿ ಇರು ಎಂದು ವಾಸುಕಿಯನ್ನ ತನ್ನ ಕುತ್ತಿಗೆಗೆ ಸುತ್ತಿಕೊಳ್ಳುತ್ತಾನೆ. ಇನ್ನು ಯಾರು ಈ ವಾಸುಕಿ ಅಂದ್ರೆ, ಕಶ್ಯಪ ಮುನಿಗಳ ಎರಡನೇ ಮಗ. ಮೊದಲನೆಯ ಮಗ ಆದಿಶೇಷ. ಈ ಆದಿಶೇಷನೇ ವಿಷ್ಣುವಿಗೆ ಹಾಸಿಗೆಯಾಗಿರುವುದು. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.